ಸಿಂಪಲ್ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ರಾಗಿ ಉಪ್ಪಿಟ್ಟು. ರಾಗಿ ರವೆ ಯೂಸ್ ಮಾಡಿಬಿಟ್ಟು ಹೇಗೆ ನಾವು ಉಪ್ಪಿಟ್ಟನ್ನ ಮಾಡೋದು ಅಂತ ಹೇಳಿ. ಇದು ಡಯಟಿಗೆ ತುಂಬಾ ಒಳ್ಳೆಯದು, ವೆಯ್ಟ್ ಲಾಸ್ ಮಾಡೋರಿಗೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನೋಡಿ, ನಾನೀಗ ರಾಗಿ ರವೆನ ತೊಗೊಂಡಿದ್ದೀನಿ. ನಾನು ರೆಡಿಮೇಡ್ ಪ್ಯಾಕ್ ಬರುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ. ಈಗ ಇದರಲ್ಲಿ ನಾನು ಒಂದು 4 ಲೋಟದಷ್ಟು, ಕಾಫಿ ಕಪ್ ಇರುತ್ತಲ್ಲ ಸ್ಮಾಲ್ ಗ್ಲಾಸು, ಅದರಲ್ಲಿ 4 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಒಬ್ಬರಿಗೆ 1 ಅಳತೆಯಲ್ಲಿ ತೊಗೊಳ್ತಾ ಇದ್ದೀನಿ 1 ಲೋಟದಷ್ಟು ಅಂತ. ನೆಕ್ಸ್ಟ್ ನಾನು ಬಾಣಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ನಾನು ರವೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಬದಲಿಗೆ ನಾವು ತುಪ್ಪ ಬೇಕಿದ್ರೂ ಹಾಕ್ಕೊಳ್ಬೋದು. ಇದನ್ನು ನಾವು ಲೋ ಫ್ಲೇಮಲ್ಲೇ ಹುರಿಬೇಕು ಮತ್ತು ಒಂದು 5 ನಿಮಿಷ ಹುರಿಬೇಕು. ನೋಡಿ, ಈ ಥರ ಕಲರ್ ಚೇಂಜ್ ಆಗಿದೆ. ನಾನು ಬೇರೆ ಪ್ಲೇಟಿಗೆ ಹಾಕಿದ್ದೀನಿ. ನೆಕ್ಸ್ಟ್ ಅದೇ ಬಾಣಲೆಗೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ವೆಜಿಟೇಬಲ್ ಆಯಿಲ್ ಕೂಡ ಹಾಕ್ಕೊಳ್ಬೋದು ಅಥವಾ ತುಪ್ಪನಾದರೂ ಹಾಕ್ಬೋದು. ನೆಕ್ಸ್ಟ್ ಸಾಸಿವೆ ಹಾಕ್ತಾ ಇದ್ದೀನಿ ಮತ್ತು 1 ಸ್ಪೂನ್ನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. 1/2 ಸ್ಪೂನ್ನಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ನಾನು ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 5-6 ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನ ಕೂಡ ಹಾಕ್ಕೊಂಡಿದ್ದೀನಿ. ಇದು ಫ್ರೈ ಆದಮೇಲೆ ನಾವು ಈರುಳ್ಳಿನ ಹಾಕ್ಕೊಳ್ಬೇಕು. ನಾನು 1 ಈರುಳ್ಳಿ ತೊಗೊಂಡಿದ್ದೀನಿ. 1 ಬೌಲಷ್ಟು ಬೀನ್ಸು ಮತ್ತು 1/2 ಬೌಲಷ್ಟು ಕ್ಯಾರೆಟು, 1/2 ಬೌಲಷ್ಟು ಆಲೂಗಡ್ಡೆನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಅದಷ್ಟನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇದಿಷ್ಟು ಎಣ್ಣೆಯಲ್ಲಿ 1/2 ಬೇಯೋಷ್ಟು ಹುರಿಬೇಕು. ಆಮೇಲೆ ನಾವು ಇದಕ್ಕೆ ಶುಂಠಿ ತುರಿನ ಹಾಕ್ಕೊಳ್ಬೇಕಾಗುತ್ತೆ. ಶುಂಠಿ ತುರಿ ಫಸ್ಟೇ ಹಾಕಿದ್ರೆ ಬಾಣಲೆಗೆ ಹಿಡಿಯುತ್ತೆ, ಹಾಗಾಗಿ ನಾನು ತರಕಾರಿ ಎಲ್ಲ 1/2 ಬೆಂದ ಮೇಲೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ನಾನು ಟೊಮೊಟೊ ಹಾಕ್ತಾ ಇದ್ದೀನಿ. ಈಗ ಇದು 1/2ದಷ್ಟು ಹುರಿದಾಗಿದೆ. ನಾನು ಈಗ ಇದಕ್ಕೆ ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಳ್ಳೋದಕ್ಕೆ ನಾನು ಯಾವುದು ಕಪ್ಪಲ್ಲಿ ರವೆ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ 1 ಲೋಟಕ್ಕೆ 2 ಲೋಟದಂಗೆ 8 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಬೇಕಿದ್ರೆ ಕೊನೆಯಲ್ಲಿ ಕೂಡ ಹಾಕ್ಕೊಳ್ಬೋದು. ಉಪ್ಪಿಟ್ಟೆಲ್ಲ ಫುಲ್ ಕಂಪ್ಲೀಟ್ ರೆಡಿ ಆದಮೇಲೆ ನಾನು ಈ ರೀತಿ ಮಾಡೋದ್ರಿಂದ ಬೇಗ ಹಾಳಾಗೋದಿಲ್ಲ ಅಂತ ಹೇಳಿ ಫಸ್ಟೇ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಈಗ ನೋಡಿ, ಈಗ ಕುದಿ ಬಂದಿದೆ. ಇದು ಕುದಿ ಬಂದ ಮೇಲೆ ನಾವು ಕಂಪ್ಲೀಟಾಗಿ ಆಮೇಲೆ ನಾವು ರವೆ ಹಾಕ್ಕೊಳ್ಬೇಕು. ಅದು ಕಂಪ್ಲೀಟ್ ಸ್ಲಿಮ್ ಮಾಡಬೇಕು, ಆಮೇಲೆ ನಾವು ರವೆನ ಹಾಕ್ಕೊಳ್ಬೇಕು. ರವೆ ಹಾಕಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಕೂಡ ಆಗಿದೆ. ಈಗ ಇದನ್ನು ನಾವು ಮುಚ್ಚಿಟ್ಟು ಬೇಯಿಸ್ಬೇಕು 1-5 ನಿಮಿಷ. ಈಗ 5 ನಿಮಿಷ ಆಗಿದೆ. ಈಗ ನೋಡಿ, ನಾನು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆ ರಸ ಹಾಕಿದ್ಮೇಲೆ ಮತ್ತೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರಾಗಿ ಉಪ್ಪಿಟ್ಟು ಸ್ವಲ್ಪ ಮುದ್ದೆ ಥರನೇ ಆಗುತ್ತೆ, ತುಂಬ ಉದ್ರಾಗ ಆಗೋದಿಲ್ಲ. ಇದು ನಾವು ಹುರಿದ್ಬಿಟ್ಟು ಮಾಡಿದ್ರು ಏನೇ ಮಾಡಿದ್ರು ಕೂಡ, ಎಷ್ಟೇ ನೀರು ಕಡಿಮೆ ಹಾಕಿದ್ರು, ಬಟ್ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಾವು ಈ ರೀತಿ ಮಾಡೋದ್ರಿಂದ. ಈಗ ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಟು ಸೆಟ್ ಆಗಿಬಿಡ್ತಾ ಇದ್ದೀನಿ. ಈಗ ನೋಡಿ, ಕಂಪ್ಲೀಟಾಗಿ ಸೆಟ್ ಆಗಿದೆ. ಈಗ ನೋಡಿ, ರುಚಿಯಾದಂತಹ ರವೆ ಉಪ್ಪಿಟ್ಟು ರೆಡಿಯಾಗಿದೆ. ಈಗ ನಾನು ಸರ್ವ್ ಮಾಡೋದಕ್ಕೆ ಅಂತ ಹೇಳಿ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.